ಇಂದು ಸಲಕಾ ಚಿತ್ರತಂಡದಿಂದ ಬೆಂಗಳೂರಿನ ಕೆಜಿ ರಸ್ತೆಯಲ್ಲಿ ನಡೆದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಹಾಗೂ ಮೌನಾಚರಣೆ ಮಾಡಿದರು. ಸಲಕಾ ಚಿತ್ರತಂಡದಿಂದ ಕೊರೋನಾ ಸಂಕಷ್ಟಕ್ಕೆ ಸಿಲುಕಿರುವ ಚಿತ್ರಮಂದಿರದಲ್ಲಿ ಕೆಲಸ ಮಾಡುವ ಎಲ್ಲ ನೌಕರರಿಗೆ ಆಹಾರ ಸಾಮಗ್ರಿ ಕಿಟ್ಗಳನ್ನು ವಿತರಿಸಲಾಯಿತು. ಅಂದರೆ ಚಿತ್ರಮಂದಿರದಲ್ಲಿ ಟಾರ್ಚ್ ಬಿಡುವ ಟಾರ್ಚ್ ಬಾಯ್ಸ್, ಪ್ರೊಜೆಕ್ಟರ್ ಆಪರೇಟರ್ಸ್, ಸ್ಟೋರ್ ಕೀಪರ್ಸ್ ಹಾಗೂ ಹೌಸ್ ಕೀಪಿಂಗ್ ನೌಕರರಿಗೆ ನೆರವು ನೀಡಲು ಇದೀಗ ಸಲಕಾ ಚಿತ್ರತಂಡ ಮುಂದೆ ಬಂದಿದೆ. ನಾಯಕ ನಟ ದುನಿಯಾ ವಿಜಯ್ ಅವರು ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಓವರ್ಸೀಸ್ ಕನ್ನಡ ಫಿಲ್ಮ್ಸ್ ಗಲ್ಫ್ನ ಸದಸ್ಯರಾದ ಸುಕೇಶ್, ದೀಪಕ್ ಹಾಗೂ ದರ್ಶನ್ ಅವರು ನೆರವು ನೀಡುತ್ತಿದ್ದಾರೆ. ಹಾಗೂ ಅಪ್ರೊಡೈಟ್ ರೆನ್ಸಾನ್ಸ್ ಟಾಕೀಸ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಜರುಗಿಸಲಾಗುತ್ತಿದೆ. ಬನ್ನಿ, ಈ ಬಗ್ಗೆ ನಟ ದುನಿಯಾ ವಿಜಯ್ ಹಾಗೂ ಡಾಲಿ ಧನಂಜಯ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಸಮೇತ ಎಲ್ಲರೂ ಬದುಕು, ಸೈಕಲ್ ಸೆಂಟರ್ ಬದುಕ್ಬೋದು, ಮತ್ತೆ ಎಲ್ಲ ಕೆಲಸ ಮಾಡೋರು ಬದುಕ್ಬೋದು. ತುಂಬಾ ಕಷ್ಟ ಆಗುತ್ತೆ. ಬೇಸಿಕ್ ಊಟ ಮಾಡೋಷ್ಟು
ಎಲ್ಲ ಹೊರತುಪಡಿಸಿ ಎಲ್ಲ ಹೊತ್ತಿಗೂ ಲಾಕ್ಡೌನಲ್ಲಿ ಎಲ್ಲ ಹೊತ್ತಿಗೂ ಫೀಲ್ಡ್ ಲೀಡ್ ಮಾಡಿದ್ದಾರೆ. ಥಿಯೇಟರ್ ಮತ್ತು ಜಿಮ್ ಒಂದಷ್ಟು ಇಂಡಸ್ಟ್ರಿಯ ಒಂದಷ್ಟು ಜನ ಏನಾದರೂ ಹೋಗಿ ಮುಖ್ಯಮಂತ್ರಿಗಳ ಕಾಂಟ್ಯಾಕ್ಟ್ ಮಾಡಿ ಥಿಯೇಟರ್ ಓಪನ್ಗೆ ಏನಾದರೂ ಮತ್ತು ಚಿತ್ರರಂಗದ ಕಾರ್ಯಗಳನ್ನ ಆರಂಭ ಮಾಡೋಕ್ಕೆ ಮನವಿ ಮಾಡುವ ಸಾಧ್ಯತೆ ಇದೆ. ಅದು ಅದೇ ನಾವು ಪ್ರೊಡ್ಯೂಸರ್ಸ್ಗೆ ಅದೇ ಕೇಳ್ಕೊತಾ ಇದ್ದೀವಿ. ಅವ್ರು ಮನಸ್ಸು ಮಾಡಿ ಸೆಂಟ್ರಲ್ ಕೂಡ ಅಪ್ರೂವ್ ಮಾಡಬೇಕಲ್ವ, ಅದನ್ನು ಕೂಡ ನಾವು ನೋಡ್ಬೇಕು. ಯಾಕಂದರೆ ಎಲ್ಲರೂ ಜಾಗೃತಿಗೆ ಹೋಗ್ತಾರೆ, ಹುಷಾರಾಗಿರೋದು ಕೂಡ ನಮಗೆ ಮೇನ್ ಪಾರ್ಟ್ ಆಫ್ ದ ಲೈಫ್ ಆಗಿದೆ. ಈಗ ಈ ಕರೋನಾ ಮಧ್ಯೆ ನಮಗೆ ಆದಷ್ಟು ಜಲ್ದಿ ಓಪನ್ ಆದರೆ ಎಲ್ರಿಗೂ ಅನುಕೂಲ ಆಗುತ್ತೆ, ಇಲ್ಲ ತುಂಬ ಕಷ್ಟ ಸಿಕ್ಕಾಕ್ಕೋತೀವಿ ಅಷ್ಟೇ. ಸರ್, ಮತ್ತೊಂದು ಪ್ರಮುಖ ಕ್ವೆಶನ್ಗೆ ಜಿಮ್ಗಳ ಅವಶ್ಯಕತೆ ತುಂಬ ಇರುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟಕ್ಕೆ ನಾವು ತಿಳಿಸಿದ್ರೆ ಕೆಲವೊಂದು ತಮ್ಮ ಜಿಮ್ ಮಾಲೀಕರು ಕೂಡ ಬೀದಿ ಪಾಲಾಗುವಂತ ಪ್ರಯತ್ನ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ಏನಾದರೂ ಫಸ್ಟ್ ನಾನು ಮಾತಾಡಿದ್ದೆ ನಾನು ಅದ್ರ ಬಗ್ಗೆ ಸಲುವಾಗಿ ಇವಾಗಲೂ ನಾನು ಕೇಳ್ಕೊತೀನಿ ಸರ್ಕಾರದ ಹತ್ರ, ದಯಮಾಡಿ ಜಿಮ್ ಓಪನ್ ಮಾಡಿಕೊಡ್ಸಿ. ಒಂದು 5-5 ಅಡಿ ಡಿಸ್ಟೆನ್ಸ್ ಇಟ್ಕೊಂಡು ಅವರು ಹೈಜಿನಿಕ್ ಆಗಿ ಜಿಮ್ನ ನೋಡಿಕೊಂಡು ಅವ್ರ ಜಿಮ್ನ ಮಾಡ್ಬೋದು. ಇಲ್ಲಾಂದರೆ ಅವರು ಎಲ್ಲ ಬೀದಿಗೆ ಬಂದುಬಿಡ್ತಾರೆ. ಈ ಸತಿ ಸುಮಾರು ಜಿಮ್ ಮಾಲೀಕರು ಜಿಮ್ ಮಾರೋದ ಪರಿಸ್ಥಿತಿ ಅಂತೂ ಬರುತ್ತೆ. ಸುಮಾರು ಜನ ಟ್ರೈನರ್ಸ್ ಆಗಿ ಹೋಗ್ತಾರೆ, ಓನರ್ಸ್ ಎಲ್ಲಾನು. ಲೋನ್ ಕಟ್ಟಕ್ಕಾಗಲ್ಲ, ಬಾಡಿಗೆ ಕಟ್ಟಕ್ಕಾಗಲ್ಲ. ಎರಡಿದೆ, ಲೋನು ಕಟ್ಟಬೇಕು, ಬಾಡಿಗೆನೂ ಕಟ್ಟಬೇಕು. ಇಲ್ಲ ಸರ್, ಇಲ್ಲಿ ಪ್ರತಿಭಟನೆಯಿಂದ ಏನೂ ಸಾಗಲ್ಲ. ಸರ್ಕಾರ ದೊಡ್ಡ ಮನಸ್ಸು ಮಾಡಬೇಕು, ಆಮೇಲೆ ಒಳ್ಳೇದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಪ್ರತಿಭಟನೆ ಮಾಡಲಿ ಏನು ತಪ್ಪಾಗುತ್ತೆ ಅನ್ಸುತ್ತೆ, ನನಗೆ ಗೊತ್ತಿರಂಗ. ಅದು ಶಾಂತಿ ರೀತಿಯಲ್ಲಿ ಕೇಳೋದು ಒಳ್ಳೇದು. ಸಲಹೆ, ನಾವು ಲಾಕ್ಡೌನ್ ಆದ ತಕ್ಷಣ ಬರಕ್ಕೆ ನಾವು ರೆಡಿ ಇದ್ದೀವಿ, ನಾವು ಬರ್ತೀವಿ. ಎಲ್ಲ ನಮ್ಮ ಶ್ರೀಕಾಂತ್ ಅವರು ಇಡೀ ಸಲಗಟ್ಟಿ ವಿಜಯ್ ಸರ್ ಎಲ್ಲ ಸೇರಿಕೊಂಡು ಮಾಡ್ತಿರೋಂಥದ್ದು. ಈ ಸಿನಿಮಾ ಗೊತ್ತಾ ಇದೆ, ಸಿನಿಮಾ ಕೆಲಸಗಳು ಯಾವುದು ಶುರುವಾಗಿಲ್ಲ. ಹಂಗಾಗಿ ಸಿನಿಮಾ ಕಾರ್ಮಿಕರು ಸಿನಿಮಾನೇ ನಂಬಿಕೊಂಡು ಥಿಯೇಟ್ರಲ್ಲಿ ಕೆಲಸ ಮಾಡೋರು ಎಲ್ರಿಗೂ ಸಮಸ್ಯೆ ಇದ್ದೇ ಇದೆ. ಹಂಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಕುಟುಂಬ ಅಲ್ಲ ಸಿನಿಮಾ, ಅದನ್ನು ಕಾಪಾಡ್ಕೊಳ್ಳೋಂಥ ಒಂದು ಮೂವ್ ಅಷ್ಟೇ. ಆದಷ್ಟು ಬೇಗ ಸಿನಿಮಾ ಶೂಟಿಂಗ್ ಪರ್ಮಿಷನ್ ಸಿಗಲಿ, ನಿಮ್ಗಳಿಗೂ ಸಿಗಲಿ, ಅದೇ ರೀತಿ ತಾಳ್ದ ಟೀಚರ್ಸ್ ನಾವು ಕೂಡ ಕೆಲಸಗಳನ್ನ ಶುರು ಮಾಡೋಂಗಾಗಲಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಆಯುಕ್ತ ಟಿವಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.